ಹಾಸ್ಪಿಟಲ್ ಇದೆ ಸಕದಾಗಿದೆ ಸ್ವೀಟು ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಳಿ ಮತ್ತೆ ಈ ತರ ಸ್ವೀಟ್ ಸಿಗಲ್ಲ ನಿಮ್ಗೆ ಸರಿ ಯಾಕೆ ಹೀಗೆ ಮಾಡ್ತಿದ್ದಾರೆ ಆಡ್ಕೊಳ್ಳೋರ್ ಮುಂದೆ ಕೆಡು ಬಿದ್ರು ಅನ್ನೋ ತರ ಆಯ್ತಲ್ಲ ಸ್ವಲ್ಪ ಸಭ್ಯವಾಗಿ ನಡ್ಕೊಳ್ರಿ ನೀವ್ ಈ ತರ ನಡ್ಕೊಳ್ಳೋದ್ರಿಂದ ಆರಾಧ ನಂಗೆ ಅವಮಾನ ಆಗುತ್ತೆ ನಾನೇನೇ ಮಾಡಿದೆ ಸ್ಪಿರಿಟ್ ತಿಂದದ್ನಷ್ಟೇ ಮಹೇಶ್ ಸರ್ ಸಂಕೋಚ ಪಟ್ಕೋಬೇಡಿ ಆರಾಮ ಕುಡೀರಿ ಅಯ್ಯೋ ರಾಜಲಕ್ಷ್ಮಿ ನನಗೇನು ಸಂಕೋಚನೇ ಇಲ್ಲ ನಿಮ್ಮ ಅತ್ತೆ ಅಂತ ಇದ್ದಾಳೆ ಅವ್ಳಿಗೊಂದು ಸ್ವಲ್ಪ ನಾಚಿಕೆ ನೀನು ಒಂಚೂರು ಹೇಳು ಸ್ವೀಟು ಸಕ್ಕದಾಗೈತೆ ಓದ್ತ ಕವರ್ಗೆ ಕೊಟ್ಬಿಡು ಸಿರಿಗೆ ಬೇಕರಿ ಸ್ವೀಟ್ಸ್ ಅಂದ್ರೆ ಬಹಳ ಇಷ್ಟ ಈ ಕೆಲಸ ಎಲ್ಲ ಮಾಡೋದಕ್ಕೆ ನಮ್ಮ ಮನೇಲಿ ಕೆಲಸದವ್ರು ಇದ್ದಾರೆ ನೀವೇನ್ ತೊಂದ್ರೆ ತಗೋಬೇಡಿ ಮಂಜಮ್ಮ ಪರವಾಗಿಲ್ಲ ಅಲ್ಲೇ ಇಟ್ಬಿಡಿ ಬಿಗ್ರೆ ತಾಯಿ ರೇವತಿ ಇವತ್ತು ನಿಮ್ಮ ಮಗಳು ನನ್ನ ಮನೆ ಸೊಸೆಯಾಗಿ ಬಂದಿರೋದು ನನಗೆ ತಡಕೊಳ್ಳಕ ಆಗದೇ ಇರೋ ಆನಂದ ಇದೆ ಆದರೂ ಇವರು ಮದುವೆಯಲ್ಲಿ ನಾನು ಭಾಗಿಯಾಗಲಿಲ್ವಲ್ಲ ಹಾಗಾಗಿ ಈ ತಾಳಿ ಶಾಸ್ತ್ರನೇ ಮದುವೆ ಅಂತ ಅನ್ಕೊಂಡು ನಾವು ಸಂತೋಷ ಪಡ್ತೀವಿ ಖಂಡಿತ ಬಿಗ್ರೆ ಆರಾಧನೆಗೆ ಅಂತ ಸೀರೆ ಎಲ್ಲ ತಂದಿದ್ದೀನಿ ತಗೋ ಆರಾಧನ ಜೊತೆಗೆ ತೌರ್ ಮನೆಯಿಂದ ತಂದಿರೋ ಈ ಮಾಂಗಲ್ಯ ಬೊಟ್ಟನ್ನ ತಾಳಿ ಸರಕ್ಕೆ ಹಾಕೋದು ಪದ್ಧತಿ ನನಗೆ ಗೊತ್ತು ನೀವು ನಮ್ಮ ಕಡೆಯಿಂದ ಏನು ನಿರೀಕ್ಷೆ ಮಾಡಲ್ಲ ಅಂತ ತೌರ್ ಮನೆ ಕಡೆಯಿಂದ ಒಂದು ಚಿಕ್ಕ ತಾಳಿ ಬೊಟ್ಟು ತರಬೇಕಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ಅದಕ್ಕೆ ನಾನೇ ಖುದ್ದಾಗಿ ಹೋಗಿ ತಾಳಿ ಬೊಟ್ಟು ತಂದಿದ್ದೀನಿ ಕೊಡು ರೇವತಿ ಕೊಡು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಒಂದು ಚಿಕ್ಕ ಬೊಟ್ಟು ತಂದಿದ್ದೀವಿ ದಯವಿಟ್ಟು ಏನು ಅನ್ಕೋಬೇಡಿ ಇಷ್ಟೊಂದೆಲ್ಲ ತೊಂದರೆ ಯಾಕೆ ತಗೊಂಡ್ರಿ ನೀವು ಇದನ್ನ ತರದೆ ಹೋಗಿದ್ದಿದ್ರು ಏನು ಸಮಸ್ಯೆ ಆಗ್ತಾ ಇರಲಿಲ್ಲ ತಾಳಿ ಬೊಟ್ಟನ್ನ ನಾವೇ ತಗೊಂಡು ಬಂದಿದ್ದೀವಿ ಆಗೋ ಕಾರ್ಯಕ್ರಮ ಹೇಗಿದ್ರು ಆಗ್ತಾ ಇತ್ತು ಅದಕ್ಕೇನೆ ಖುದ್ದು ಹೋಗಿ ಅದಕ್ಕೇನೇನು ಬೇಕೋ ಎಲ್ಲ ತಂದುಬಿಟ್ಟಿದ್ದಾರೆ ಸೊಸೆಗೆ ಬೇಕಾದ ಸೀರೆ ಒಡವೆ ತಾಳಿಬೊಟ್ಟು ಎಲ್ಲ ಅವರೇ ತಂದುಬಿಟ್ರಲ್ಲ ಮತ್ತೆ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಅನ್ನೋದು ಅವ್ರ ಮಾತಿನ ಅರ್ಥ ಅಷ್ಟೇ ಮಗಳಿಗೋಸ್ಕರ ಅಂತ ನಾನೇನು ಮಾಡಿಲ್ಲ ಕೊನೆ ಪಕ್ಷ ಈ ತಾಳಿಬೊಟ್ಟಾದರೂ ಅವಳ ಮಾಂಗಲ್ಯ ಸರದಲ್ಲಿ ಶಾಶ್ವತವಾಗಿ ಇರಲಿ ಅಂತ ಒಂದು ಚಿಕ್ಕ ಬೊಟ್ಟು ತಂದಿದ್ದೀವಿ ತಂದಿದ್ದೀವಿ ಅಲ್ವಾ ನೀವು ತಂದಿರೋ ತಾಳಿ ಬೊಟ್ಟು ನಾವು ತಂದಿರೋ ಮಾಂಗಲ್ಯ ಡಿಸೈನ್ಗೆ ಸೂಟ್ ಆಗಲ್ಲ ನೀವೇ ಇಟ್ಕೊಳ್ಳಿ ನಿಮ್ ಕಷ್ಟಕ್ಕಾಗುತ್ತೆ ಅಮ್ಮ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಏನ್ ಮಾತಾಡ್ತಿದ್ಯಾ ನೀನು ಅವ್ರು ಅಷ್ಟೊಂದು ಪ್ರೀತಿಯಿಂದ ತಂದಿದ್ದಾರೆ ಹೀಗೆಲ್ಲ ಮಾತಾಡೋದು ಸಂಸ್ಕಾರನ ಅಮ್ಮು ಅವ್ರ ಮನ್ಸಿಗೆ ನೋವು ಆಗೋದಿಲ್ಲ ಅಯ್ಯೋಪ್ಪ ಅವ್ರನ್ನ ನೋಯಿಸೋ ಉದ್ದೇಶ ಇಲ್ಲ ಅದೇನು ಅಂದ್ರೆ
ಮಾತಾಡಬೇಡ ನೀನು ಮಾಂಗಲ್ಯದ ಮಹತ್ವ ಗೊತ್ತಿದೆ ಅಮ್ಮ ನಿನಗೆ ಗಂಡಿನ ಮನೆಯವರು ಅದೆಷ್ಟೇ ಶ್ರೀಮಂತರಾಗಿರಲಿ ಅದೆಷ್ಟೇ ಒಡವೆ ವೈಡೂರ್ಯಗಳನ್ನು ಹೆಣ್ಣಿಗೆ ತೋಡಿಸಲಿ ಅವರು ಎಷ್ಟೇ ದಪ್ಪದ ಮಾಂಗಲ್ಯ ಕುತ್ತಿಗೆ ನೇತು ಹಾಕಲಿ ಆದರೆ ತವರು ಮನೆಯಿಂದ ಕೊಡೋ ಆ ಸಣ್ಣ ಬೊಟ್ಟು ಅಂತ ಏನೋ ಹೇಳಿದ್ಯಲ್ಲ ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಮ್ಮ ಋಷಿ ಮುನಿಗಳು ಪೂರ್ವಿಕರು ಅದಕ್ಕೊಂದು ಸೆಪರೇಟ್ ಆಗಿ ಬಂಧವನ್ನ ಇಟ್ಟಿದ್ದಾರೆ ಗೊತ್ತಾ ನಿನಗೆ ಒಂದು ಹೆಣ್ಣು ಮದುವೆ ಆ ಗಂಡನ ಮನೆಗೆ ಬರುವಾಗ ತನ್ನೆಲ್ಲ ಸಂಬಂಧಗಳನ್ನು ಕತ್ತರಿಸಿಕೊಂಡು ಇಲ್ಲಿಗೆ ಬರ್ತಾಳೆ ಸರ್ವಸ್ವವೂ ಇಲ್ಲೇ ಅರ್ಪಿಸೋಳು ಸರ್ವವೂ ಇಲ್ಲೇ ಆಗಿರ್ತಾಳೆ ಆದರೆ ನಿಮ್ಮ ಜೊತೆಯಲ್ಲಿ ಸದಾ ನಾವಿದೀವಿ ಅನ್ನೋ ಸಂಕೇತನೇ ತವರು ಮನೆಯಿಂದ ಕಟ್ಟು ಆ ತಾಳಿ ನಿನ್ನ ಕಷ್ಟ ಸುಖ ಬಂದಾಗ ಅದನ್ನ ನೋಡ್ಕೋ ನಾವು ನಿಮ್ಮ ಜೊತೆಯಲ್ಲಿ ಇದೀವಿ ಅನ್ನೋ ಧೈರ್ಯ ತುಂಬೋದಕ್ಕೋಸ್ಕರ ಆ ಮಾಂಗಲ್ಯಮ್ಮ ಅರ್ಥ ಮಾಡ್ಕೋ ಅದನ್ನ ಕೇವಲವಾಗಿ ಮಾತಾಡಬೇಡ ಇವತ್ತಿನ ಕಾಲದ ಹೆಣ್ಣುಮಕ್ಕಳು ಓದ್ಕೊಂಡಿದ್ದಾರೆ ಹೊರತು ಇವೆಲ್ಲ ತಿಳ್ಕೊಂಡಿಲ್ಲ ಮೊದಲು ಅದನ್ನೆಲ್ಲ ತಿಳ್ಕೊಳ್ಳ್ರಿ ಆಗ್ಲೇ ನೀವು ಕಲ್ತಿರೋ ವಿದ್ಯೆಗೆ ಒಂದು ಅರ್ಥ ಸಿಗೋದು ಸರಿ ರೀ ಸ್ವಾಮಿ ನೀವು ಮುಂದುವರಿಸಿ ನಿಮ್ಮ ಹೆಂಡತಿಗೆ ಅರ್ಶನ ಕುಂಕುಮ ಹಚ್ಚಪ್ಪ ಇದನ್ನ ತಗೊಳ್ಳಪ್ಪ ನಿಮ್ಮ ಹೆಂಡತಿ ಕೈಯಲ್ಲಿ ಕೊಡಿ ಇದನ್ನು ಅವ್ರ ಕೈಯಲ್ಲಿ ಕೊಡಿ ಇದನ್ನ ತಗೊಳ್ಳಪ್ಪ ನಿಮ್ಮ ಹೆಂಡತಿ ಕಟ್ಟಿ ನೋಡಿ ಇವಾಗ ಅವಳು ಅಫೀಷಿಯಲ್ ಆಗಿ ಈ ಮನೆ ಸೊಸೆ ಆಗ್ತಿದ್ದಾಳೆ ನಮ್ಮ ಕೈಯಲ್ಲಿ ಏನು ಮಾಡೋದಿಕ್ಕಾಗಲಿಲ್ಲ ಕೊನೆ ಪಕ್ಷ ನಮಗೆ ಏನು ಬರಬೇಕೋ ಅದು ಬರಬೇಕು ನೀವು ಸೀರಿಯಸ್ ಆಗಿ ಅಣ್ಣನ ಹತ್ರ ಮಾತಾಡಿ ಮಗನೇ ತಾಳಿ ಆರಾಧನೆ ಕೊರಳಿಗೆ ಹಾಕಪ್ಪ ಏನು ಯೋಚನೆ ಮಾಡ್ತಿದ್ದೀಯಾ ಲೈಫಲ್ ಕಿಕ್ಕೇ ಇಲ್ಲ ಅನಿಸ್ತಾ ಇದೆ ಐ ವಾಂಟ್ ಯು ಅಳೆ ಅಂದ್ರೆ ಈ ಟೈಮಲ್ಲಿ ಫೋನ್ ಯಾಕೆ ಮೊದಲು ತಾಳಿ ಕಟ್ಟೆ ಓ ನನ್ನ ಕೊಲೆ ಪಿಕ್ ಮಾಡಲ್ವಾ
ಸುಶಾಂತ್ ಫೋನ್ ಯಾರ್ದಾರ ಆಗಿಲ್ಲ ಆಮೇಲೆ ಮಾತಾಡೋಣ ಮೊದಲು ನಡಿಬೇಕಾದ ಕಾರ್ಯ ಮುಗಿಸ್ಬಿಡು ನನಗೀಗ ಸಂಪೂರ್ಣ ತೃಪ್ತಿ ಆಯಿತು ನನ್ನ ಮಗನ ಮದುವೆನ ಕಣ್ಣಾರೆ ನೋಡಿದ ಆನಂದ ನನಗೀಗ ಆಯಿತು ಅಲ್ವಾ ಸಾವಿತ್ರಿ ದೀರ್ಘಾಯುಷ್ಮಾನ್ ಭವ ದೀರ್ಘ ಸುಮಂಗಲಿ ಭಗವ ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಚೆನ್ನಾಗಿರಪ್ಪ ಚೆನ್ನಾಗಿದೆ ಈ ಮಾಂಗಲ್ಯದಲ್ಲಿ ಕರಿಮಣಿಗಳು ಹೇಗೆ ಒಂದಕ್ಕೊಂದು ಹೊಂದಿಕೊಂಡಿರುತ್ತೋ ಅದೇ ತರ ನೀವಿಬ್ಬರು ಜೀವನದಲ್ಲಿ ಹೊಂದಿಕೊಂಡಿರಬೇಕು ಯಾರೇ ನಿಮ್ಮ ಸಂಬಂಧ ಹಾಳು ಮಾಡಕ್ಕೆ ಬಂದ್ರು ನೀವು ಅದಕ್ಕೆ ಆಸ್ಪದ ಕೊಡಬಾರ್ದು ಜಗ್ಗಬಾರ್ದು ಒಳ್ಳೆದಾಗ್ಲಿ ಮುನಿಮ ಅಕ್ಕ ನಾಶವಾದ ಕೊಡೋಣ ಈ ಆರಾಧನ ಅಂತೂ ನನ್ನ ಕಾಲ್ ಹಿಡಿದ್ಯಲ್ವಾ ಇನ್ ಮುಂದೆ ಸೋತೆ ಅಂತ ನನ್ನ ಕಾಲ್ ಹಿಡ್ಕೋತೀಯ ನನಗ್ ತಲೆ ಬಾಕ್ತಾನೆ ಅಂತೂ ತಾಳಿ ಶಾಸ್ತ್ರ ಅಂದುಕೊಂಡ ಹಾಗೆ ಮಂಗಳಕರವಾಗೆಲ್ಲವೂ ನೆರವೇರಿತು ಸಾವಿತ್ರಿ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಬಹುದಲ್ಲ ಸರಿ ರೀ ಮಗಳೇ ನೀನ್ ಯಾಕಮ್ಮ ಅಲ್ಲಿ ನಿಂತ್ಕೊಂಡಿದ್ಯಾ ಬಾ ನಿಮ್ಮ ಯಜಮಾನ್ರ ಪಕ್ಕದಲ್ಲಿ ಕೂತ್ಕೋ ಪರವಾಗಿಲ್ಲ ನಾನ್ ಬಡಿಸ್ತೇನೆ ಬೇಡ ಈ ಕೆಲಸ ಮಾಡಕ್ಕೆ ನಮ್ಮ ಮನೇಲಿ ಜನ ಇದ್ದಾರೆ ನೀನ್ ಹೋಗ್ ಕೂತ್ಕೋ ಎಂತ ಅತ್ತೆ ಈಗಿನ ಕಾಲದಲ್ಲೂ ಇಂತ ಅತ್ತೆ ಇರ್ತಾರ ಅದಕ್ಕೆ ನಾನು ಅವಾಗ್ಲೇ ಹೇಳಿದ್ದು ನನ್ನ ಮಗಳು ಅದೃಷ್ಟವಂತೆ ಅಂತ ಕುತ್ಕೋ ಮಗಳೇ ಕುತ್ಕೋ ಕುತ್ಕೋ ತಿನ್ನು ಬಾ ನೀನ್ ಬಾಮ್ಮ ಕುತ್ಕೋ ಬಾಮ್ಮ ಬನ್ನಿ ಕುತ್ಕೊಳ್ಳಿ ನೀವೆಲ್ಲ ಊಟ ಶುರು ಮಾಡಿ ಯಾಕೆ ಕಾಯ್ತಾ ಇದ್ದೀರಿ ಊಟ ಮಾಡಿ ಅಪ್ಪ ನೀವು ಅದನ್ನ ಹೇಳದೆ ಬೇಡ ಅವ್ರಿಗೆ ಸ್ವಲ್ಪನೂ ಸಂಕೋಚನೇ ಇಲ್ಲ ಅಂದ್ರೆ ನಮ್ಮ ಜೊತೆ ಚೆನ್ನಾಗಿ ಬೆರೀತಿದ್ದಾರೆ
ಸಂಕೋಚ ಪಟ್ಕೊಳ್ಳಲ್ಲ ಅಂತ ಹೇಳಿದೆ ಅಷ್ಟೇ. ಅಡುಗೆ ತುಂಬಾ ಚೆನ್ನಾಗಿದೆ. ನೀವೇ ಮಾಡಿದ್ದಾ ಇಲ್ಲ ಅಡುಗೆಯವ್ರು ಮಾಡಿದ್ದಾ? ನಾನೇ ಮಾಡಿದ್ದು. ಸೂಪರ್ ಆಗಿದೆ. ನಮ್ಮ ಆರಾಧನನು ಅಷ್ಟೇ, ನಿಮ್ಗಿನ್ನ ಸಾಕಾದ ಮಾಡ್ತಾರೆ. ಹೌದೌದು, ನಿಮ್ ಮಗಳು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಸುಶಾಂತ ವಾಪಸ್ ಬರೋ ದಿನ ಪಲಾವ್ ಮಾಡಿ ಕಳಿಸಿರ್ಲಿಲ್ಲ, ಸುಶಾಂತ ಬಾಯಿ ಚಪ್ಪರಿಸ್ಕೊಂಡು ತಿಂದ. ನಾವು ಎಲ್ಲ ತಿನ್ಬಪ್ಪ, ಸಖತ್ತಾಗಿತ್ತು. ಅತ್ತೆ ಸೊಸೆ ಇನ್ಮೇಲೆ ರಸದೌತಣ ಅಡುಗೆಗಳು ಮಾಡ್ತಾ ಇರಿ, ನಮ್ಮನ್ನ ಆಗ ಕರೆತಾ ಇರಿ. ಅದಕ್ಕೇನಂತೆ ಬೀಗ್ರೆ, ಇದು ನಿಮ್ಮ ಮಗಳ ಮನೆ, ನೀವ್ ಯಾವಾಗ ಬೇಕಾದ್ರೂ ಇಲ್ಲಿಗೆ ಬಂದು ಹೋಗ್ಬೋದು. ಅಯ್ಯೋ ಬರ್ಬೋದು, ಮದುವೆ ಆದಾಗ್ಲಿಂದ ಅಮ್ಮ ಮಗಳಿಗೆ ಮನಸ್ತಾಪ ಬಂದ್ಬಿಟ್ಟಿದೆ. ಆರಾದ್ರೂ ಫೋನ್ ಮಾಡು ಅಂದ್ರೆ ಫೋನ್ ಮಾಡಕ್ಕೆ ತಯಾರಿಲ್ಲ, ಲೈಟ್ ಆಗಿ ಫೈಟ್ ಆಗ್ಬಿಟ್ಟದೆ. ತಾಳಿ ಶಾಸ್ತ್ರ ನಂದಕ್ಕೋಸ್ಕರ ಬಂದಿದ್ದಾಳೆ. ಹೌದಾ ಮಗಳೇ? ಅಮ್ಮನ ಮೇಲೆ ಕೋಪ ಮಾಡ್ಕೋತೀಯ ಮಗಳೇ? ಏನು ಇಲ್ಲ. ತಪ್ಪು ಮಗಳೇ, ಮಕ್ಕಳು ತಂದೆ ತಾಯಿ ಮೇಲೆ ಕೋಪ ಮಾಡ್ಕೊಳ್ಳೋದು, ಮಾತು ಬಿಡೋದು ಇವೆಲ್ಲ ಮಾಡಬಾರ್ದು ಮಗಳೇ, ತುಂಬ ದೊಡ್ಡ ತಪ್ಪದು. ಆದ್ರೂ ನಮ್ಮ ಸುಶಾಂತ್ ಮದುವೆ ಮತ್ತೆ ಮದುವೆ ಊಟ ಇಷ್ಟೊಂದು ಸಿಂಪಲ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಹೊಸ ಜೋಡಿ ಒಬ್ಬರು ಬಾಯಿಗೊಬ್ರು ಸ್ವೀಟ್ ಇಟ್ಟು ಫೋಟೋ ತೆಗೆಸ್ಕೊಂಡಿರೋರು. ಆದ್ರೆ ಈಗ ನೋಡಿ ಗಣಪತಿ, ಒಳ್ಳೆ ವಿಷಯ ಹೇಳಿದೆಪ್ಪ ನೀನು. ಊಟ ಅದ್ದೂರಿಯಾಗಿ ಇಲ್ದೇವ್ರು ಏನಂತೆ, ಗಂಡು ಹೆಣ್ಣು ಇಲ್ಲೇ ಕೂತಿದೆ, ಹೊಸದಾಗಿ ಮದುವೆ ಆಗಿದ್ದಾರೆ, ಸ್ವೀಟು ಅಲ್ಲೇ ಇದೆ, ಒಬ್ರಿಗೊಬ್ಬರು ತಿನ್ಸಿದ್ರೆ ಮನಸ್ಸಿಗೆ ನಮಗೂ ಆನಂದ ಆಗುತ್ತೆ ಅಲ್ವಾ? ಬಾಬಾ ನಾನು ಹೇಳಿದ ಹಂಗಲ್ಲ. ಹಾಗೆ ನೀವು ಹೇಳಿದ ಹಾಗೆ ಗಣಪತಿ, ಸೂಪರ್. ನೀವು ಸುಶಾಂತ್, ನಿಮ್ಮ ಶ್ರೀಮತಿ ಅವ್ರಿಗೆ ಸ್ವೀಟ್ ತಿನ್ಸಪ್ಪ. ಆರಾಧ್ನ, ನೀನು ನಿಮ್ಮ ಯಜಮಾನ್ರಿಗೆ ಸ್ವೀಟ್ ತಿನ್ಸಮ್ಮ, ನೋಡೋಣ, ನೋಡಿ ಖುಷಿ ಪಡೋಣ. ಅರೆ ತಗೊಳಪ್ಪ, ನಿನ್ನ ಶ್ರೀಮತಿಗೆ ಸ್ವೀಟ್ ತಿನ್ಸಕ್ ಸಂಕೋಚ ಯಾಕೆ?